ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಮರ ಟಿವಿ. ನಾನು ನಿಮ್ಮ ಪ್ರೀತಿಯ ಹುಡುಗಿ ಕವನ. ಟೇಕ್ ಆಫ್ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ಟೇಕ್ ಆಫ್ ನ್ಯೂಸಲ್ಲಿ ಏನೇನು ಬಿಸಿ ಬಿಸಿ ಸುದ್ದಿ ಇದೆ ಅಂತ ನೋಡ್ಕೊಂಬರೋಣ, ಬನ್ನಿ. ನಗರದ ಪಡುವಾರಹಳ್ಳಿಯ ವಿನಾಯಕ ನಗರದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ರೈಲ್ವೆ ನಿವೃತ್ತಿ ವೇತನದಾರರ ಕ್ಷೇಮಾಭಿವೃದ್ಧಿ ಸಂಘಟನೆಯ ವತಿಯಿಂದ ಒಂದು ವಿಶೇಷ ಸಭೆಯನ್ನು ಆಯೋಜಿಸಲಾಯಿತು. ಸಭೆಯಲ್ಲಿ ರೈಲ್ವೆ ಇಲಾಖೆಯ ನಿವೃತ್ತಿದಾರರು ಹಲವಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಈ ಕುರಿತು ಸಂಘಟನೆಯ ಮುಖ್ಯಸ್ಥರುಗಳು ಮಾತನಾಡಿದರು. ಮೊದಲನೇದಾಗಿ ಶ್ರೀ ಸಿ ಜಿ ಕೃಷ್ಣ ಜನರಲ್ ಸೆಕ್ರೆಟರಿ ರಿಕ್ವೆಸ್ಟೆಡ್ ಶ್ರೀ ಆರುಮುಗಮ್ ದ ಪ್ರೆಸಿಡೆಂಟ್ ಆಫ್ ಆರ್ ಪಿ ಡಬ್ಲ್ಯೂ ಎ ಟು ಪ್ರಿಸೈಡ್ ಓವರ್ ದಿ ಮೀಟಿಂಗ್. ಇಟ್ ವಾಸ್ ಸೆಕೆಂಡೆಡ್ ಬೈ ಶ್ರೀ ಪಾರ್ಥಸಾರಥಿ ವೈಸ್ ಪ್ರೆಸಿಡೆಂಟ್. ಅಕಾರ್ಡಿಂಗ್ಲಿ ಶ್ರೀ ಆರುಮುಗಮ್ ಪ್ರಿಸೈಡೆಡ್ ಓವರ್ ದಿ ಮೀಟಿಂಗ್. ಸೆಕೆಂಡ್, ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಅಟೆಂಡೆಡ್ 526 ಆ್ಯಂಡ್ 52 ಮೆಂಬರ್ಸ್ ಕೇಮ್ ಲೇಟ್ ಬಟ್ ಡು ನಾಟ್ ಅಟೆಸ್ಟ್ ದಿ ಸಿಗ್ನೇಚರ್ ಅಟ್ ದ ರಿಸೆಪ್ಷನ್ ಕೌಂಟರ್ ಆ್ಯಸ್ ಇಟ್ ವಾಸ್ ಕ್ಲೋಸ್. Meeting started with prayer on the 11 a.m. Welcome by Sri Bhamukasar. Condolence message was read by Sri M. Guru Swami. Ratification of the minutes of the general body held 10-7-2016 was read by Sainath working president and was passed unanimously. Sri C. G. Krishna of 1417-31-3-2018. Total number of members enrolled, new members 160. Working committee 4+1. Meetings held monthly meeting 11. Adalat. ನಗರದ ಲಲಿತಾ ಮಹಲ್ ಅರಮನೆಯ ಪಕ್ಕದಲ್ಲಿರುವ ಹೆಲಿಪ್ಯಾಡ್ ನಿಲ್ದಾಣದಲ್ಲಿ ಮೈಸೂರು ವೀರಶೈವ ಸಜ್ಜನ ಸಂಘದ ವತಿಯಿಂದ 23ನೇ ವರ್ಷದ ಗಾಳಿಪಟ ಹಾರಿಸುವ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಸ್ಪರ್ಧೆಯಲ್ಲಿ 5 ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಗಳಿಗೆ ಬಹುಮಾನದ ವಿತರಣೆಯನ್ನು ನಡೆಸಲಾಗುವುದು ಎಂದು ತಿಳಿಸಿದರು. ಸುಂದರವಾದ ಪಟಗಳಿಗೆ 2 ವಿಭಾಗಗಳಲ್ಲಿ, ದೊಡ್ಡದಾದ ಪಟಗಳಿಗೆ 1 ವಿಭಾಗದಲ್ಲಿ, ಅತಿ ದೂರ ಹಾರಿಸುವ ಪಟಗಳಿಗೆ, ಬಾಲಂಗೂಚಿ ಇರುವ ಪಟಗಳಿಗೆ, ಬಾಲಂಗೂಚಿ ಇಲ್ಲದ ಪಟಗಳಿಗೆ ಎಂಬ ವಿಭಾಗಗಳಲ್ಲಿ ಆಕರ್ಷಕ ಪರಿತೋಷಕಗಳನ್ನು ನೀಡಲಾಗುವುದು ಎಂದು ಸಂಘದಿಂದ ತಿಳಿಸಿದ್ದರು. ದಯವಿಟ್ಟು ಸಮಾಜ ಬಾಂಧವರು 3 ಗಂಟೆ ಒಳಗೆ ಬಂದು ಹೆಸರು ನೋಂದಾಯಿಸಬೇಕು, ಯಾಕೆಂದ್ರೆ ಆಮೇಲೆ ನಮಗೆ ಟೈಮ್ ಸಿಗೋದಿಲ್ಲ. 4 ಗಂಟೆಗೆ ನಮಗೆ ಫಂಕ್ಷನ್ ಶುರು ಆಗುತ್ತೆ. ದಯವಿಟ್ಟು ಏನು ಅಣ್ಣ
ಸಮಾಜ ಬಾಂಧವರಲ್ಲಿ ವೀರಶೈವ ಶಬ್ದರಂಗದ ಸಮಾಜ ಬಾಂಧವರಲ್ಲಿ ಕಲಕಳಿಯ ಮನವಿ, ದಯವಿಟ್ಟು ಬಂದು ಹೆಸರು ನೋಂದಾಯಿಸಿ. ಇನ್ನು ಈ ಕುರಿತು ಸಂಘದ ಅಧ್ಯಕ್ಷರಾದ ಎಂ ಎನ್ ಜೈಪ್ರಕಾಶ್ ಅವರು ಮಾತನಾಡಿದರು. ಇಲ್ಲಿ 5 ತರ ಸ್ಪರ್ಧೆಗಳು, ಒಂದು ಸುಂದರವಾದ ಪಟಗಳು, ದೊಡ್ಡದಾದ ಪಟಗಳು, ಅತಿ ದೂರ ಹಾರಿಸುವ ಪಟಗಳು, ಬಾಲಂಕೊಚ್ಚೆ ಇರುವ ಪಟಗಳು, ಬಾಲಂಕೊಚ್ಚೆ ಇಲ್ಲದ ಪಟಗಳು, 5 ಥರ ಪಟಗಳಿಗೆ ಅವಕಾಶ. ಒಂದೊಂದು ಪ್ರೈಸು, ಒಂದು ಕಾನ್ಸಲೇಷನ್ ಪ್ರೈಸು ಕೂಡ ಇದೆ. ಇದೆಲ್ಲ ಈ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಎಲ್ರಿಗೂ ಉಪಹಾರದ ವ್ಯವಸ್ಥೆ ಮಾಡಿದ್ದೀವಿ. ಉಪಹಾರ ಮಾಡೋದು 4 ಗಂಟೆ ಅಂತ ಹಾಕಿದ್ದೀವಿ, 1/2 ಗಂಟೆ ಹೆಚ್ಚು ಕಮ್ಮಿ ಕಾರ್ಯಕ್ರಮ ಶುರು ಮಾಡ್ತೀವಿ. ಅಷ್ಟೊತ್ತಿಗೆ ಈ ಹಾರಿಸಿರೋರದ್ದು ಕೆಲಸ ಎಲ್ಲ ಮುಗಿದ 1 ಗಂಟೆ ಕಾರ್ಯಕ್ರಮ, ಅದು 5.5 ಗಂಟೆಗೆ ನಾವು ಉಪಹಾರದ ವ್ಯವಸ್ಥೆ ಮಾಡಿ ವಿರಂಭಿಸ್ತೇವೆ. ಇರ್ತಾರೆ, ಇಲ್ಲಿವರೆಗೂ 40 ಜನ ಆಗಿದ್ದಾರೆ. ಈಗ ಇನ್ನೂ ಒಂದು 1/2 ಗಂಟೆ 1/2 ಗಂಟೆ ಅವಕಾಶ ಕೊಡ್ತೀವಿ. ಇನ್ನೂ ಯಾರು ರಿಜಿಸ್ಟರ್ ಮಾಡೋದಾದರೆ 3 ಗಂಟೆ ಮುಕ್ತಾಯ ಮಾಡಬೇಕು ಅಂತಿದ್ದೀವಿ. 5 ಹೆಚ್ಚು ಕಮ್ಮಿ ಅದು ಮುಕ್ತಾಯ ಮಾಡ್ತೀವಿ ನಾವು. ಯಾಕೆಂದರೆ ಹಾರಿಸಿ ಅವರು 1 ಗಂಟೆ ಏನಾದರೂ ಬೇಕು ಹಾರಿಸೋಕ್ಕೆ. ಯಾರು ಪ್ರೈಸು ಅವರು ಒಂದು ತೀರ್ಮಾನ ಮಾಡೋಕ್ಕೂ ನಮಗೆ ಅವಕಾಶ ಬೇಕು. ನಮಗೆ ನಗರದ ಆರಾಧ್ಯ ಮಹಾಸಭಾದಲ್ಲಿ 2018 ಮತ್ತು 19ನೇ ಶ್ರೇಣಿಕ ವರ್ಷದ ಜ್ಯೋತಿಷ್ಯ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿರುವ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಪ್ರದಾನ ಸಮಾರಂಭವನ್ನು ಭಾರತೀಯ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಕೇಂದ್ರ ವತಿಯಿಂದ ಆಯೋಜಿಸಲಾಯಿತು. ಜ್ಯೋತಿ ಬೆಳಗೀತೋ, ಧರ್ಮದ ಜ್ಯೋತಿ ಬೆಳಗೀತೋ, ಜ್ಯೋತಿ ಬೆಳಗೀತೋ, ಮನದ ಜ್ಯೋತಿ ಬೆಳಗೀತೋ. ಕವಿದ ಕತ್ತಲೆ ಕಳೆವ ಜ್ಯೋತಿ,
ಇಂದಿನ ಕಾರ್ಯಕ್ರಮ ಜ್ಯೋತಿಷ್ಯ ತರಗತಿಗಳಲ್ಲಿ 2018 ಮತ್ತು 19 ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಪಾಠ ಪ್ರವಚನಗಳನ್ನು ಆಲಿಸಿ ಪರೀಕ್ಷೆಗಳನ್ನು ನಡೆಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣ ಪತ್ರವನ್ನು ಪಡೆಯುವ ವಿತರಣೆ ಮಾಡುವಂಥ ಒಂದು ಸತ್ಸಂಪ್ರದಾಯವನ್ನು ಹುಟ್ಟಾಕೊಂಡು ಬಂದಿದ್ದೀವಿ. ಇದು ಕಳೆದ 3.5 ದಶಕದಿಂದಲೂ ಆಚರಣೆಯಲ್ಲಿದೆ. ನಾನು ವಿಶ್ವವಿದ್ಯಾಲಯ ಉದ್ಯೋಗಿಯಾಗಿದ್ದೆ, ಹಾಗಾಗಿ ಅಧಿಕೃತವಾಗಿ ಮಾಡ್ತಾ ಇರಲಿಲ್ಲ. ನಿವೃತ್ತನಾದ ಮೇಲೆ 2000 ನಿವೃತ್ತನಾದೆ. ನಿವೃತ್ತನಾದ ಮೇಲೆ ಈ ಮೈಸೂರು ನಗರದಲ್ಲಿ ಪ್ರಪ್ರಥಮವಾಗಿ ಒಂದು ಜ್ಯೋತಿಷ್ಯ ಮಹಾಸಮ್ಮೇಳನವನ್ನು ಕೂಡ ಆಯೋಜನೆ ಮಾಡಿದ್ದೆ. ಇಲ್ಲಿ ಜಿ ವಿ ಅಯ್ಯರ್ ಬಂದು ಉದ್ಘಾಟನೆ ಮಾಡಿರೋದನ್ನು ಆ ಕಾಲದಲ್ಲಿ ಜಗನ್ಮೋಹನ ಪ್ಯಾಲೇಸ್ನಲ್ಲಿ. ಅದಾದ ಬಳಿಕ ಅಲ್ಲಿಂದ ಅಧಿಕೃತವಾಗಿ ನಿವೃತ್ತನಾದ ಬಳಿಕ ಪ್ರತಿ ವರ್ಷ ಈ ಕಾನ್ವೊಕೇಶನ್ ರೀತಿಯಲ್ಲಿ ಪ್ರಮಾಣ ಪತ್ರ ಪ್ರದಾನ ಸಮಾರಂಭವನ್ನು ಆಯೋಜಿಸಿಕೊಂಡು ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಒಬ್ಬ ಕುಲಪತಿಗಳನ್ನು ಕರೆಸಿ ಅವರ ಸಮ್ಮುಖದಲ್ಲಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡುವಂಥ ಒಂದು ಸತ್ಸಂಪ್ರದಾಯ ಇದು. ಇದು ಜ್ಯೋತಿಷ್ಯವನ್ನು ಕಲಿಯಲು ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಷ್ಟೇ ಇದು. ಆಸಕ್ತಿ ಇಲ್ಲದವ್ರನ್ನ ಮಾತ್ರ ಯಾರು ಬರೋದಿಲ್ಲ. ಬಂದರೂ ಅವರಿಗೆ ಆಸಕ್ತಿಯನ್ನು ಗಳಿಸಿಕೊಡುವಂಥ ಶ್ರಮವನ್ನು ನಾವು ಮಾಡಿದ್ದೀವಿ. ನಮ್ಮಲ್ಲಿ ಅಧ್ಯಯನ ಮಾಡಿದವರು IPS ಅಧಿಕಾರಿಗಳಿದ್ದಾರೆ, IAS ಅಧಿಕಾರಿಗಳಿದ್ದಾರೆ ಮತ್ತು ಜಿಲ್ಲಾ ನ್ಯಾಯಾಧೀಶರುಗಳು ಇದ್ದಾರೆ. ಮತ್ತು ನನ್ನ ವಯಸ್ಸು 80, ನನಗಿನ್ನ ವಯೋವೃದ್ಧರು ಬಹಳ ಜನ ಇದ್ದಾರೆ. ನಾನು ನನ್ನ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನನ್ನ ಸಹೋದರರು, ಮಕ್ಕಳು, ಮೊಮ್ಮಕ್ಕಳು ಈ ರೀತಿಯಲ್ಲಿ ಭಾವಿಸ್ಕೊಂಡು ನಾನು ಅಧ್ಯಯನ ಮಾಡಿಸ್ತಾ ಇದ್ದೀನಿ. ನಾನು ಮಾಸಿಕ ಶುಲ್ಕವನ್ನು ತಗೋತಾ ಇಲ್ಲ. ಉಚಿತವಾದ ಭೋಜನೆಯೂ ಕೂಡ, ಈ ಭೋಜನ ಆಗುತ್ತೆ, ಈಗ ಭೋಜನ ಬೋಧನೆ ಎಲ್ಲ ಉಂಟು ಉಚಿತವಾಗಿ. ಅದು ನನ್ನ ಸ್ವಂತ ಖರ್ಚಿಂದ ಮಾತಾಡ್ತಕ್ಕಂಥದ್ದು. ಸ್ವಂತ ಖರ್ಚಿಂದ ಮಾಡುವಂಥ ನನಗೆ ಈ ಶಕ್ತಿ ಯಾಕೆ ಅಂತಂದರೆ ಶಾಸ್ತ್ರವನ್ನು ಪ್ರಚಾರ ಮಾಡುವ ಉದ್ದೇಶದಿಂದ ಅಷ್ಟೇ. ಸತ್ಕಾರ್ಯವನ್ನು ಮಾಡೋದಕ್ಕೆ ಅನುಕೂಲ ಆಗಬೇಕು ಅಂತ ಅಂದ್ಬಿಟ್ಟು ಈ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು ಅದನ್ನು ಸಕ್ರಮವಾಗಿ ಅಧ್ಯಯನ ಮಾಡಿ ಮತ್ತು ತಮ್ಮ ಜೀವನದಲ್ಲಿ ಉತ್ತಮ ಮಾರ್ಗದರ್ಶಕರಾಗಬೇಕು ಅಂತ ನನ್ನ ಮಹತ್ ಸಾಧನೆ. ಈಗಾಗಲೇ 10,000 ಮೇಲ್ಪಟ್ಟು ವಿದ್ಯಾರ್ಥಿಗಳನ್ನು ವಿದ್ಯಾದಾನ ಮಾಡಿದ್ದೀನಿ. ಅದರಲ್ಲಿ ಸಮಾಜದಲ್ಲಿ ಎಲ್ಲರನ್ನೂ ನಾವು ನೋಡಬೇಕಾಗುತ್ತೆ. ಅದರಲ್ಲಿ ಒಂದು 10-15% ವಿಕೃತರು ಆಗಿದ್ದಾರೆ. ಅದಕ್ಕೆ ನಾನು ಕಾರಣ ಅಲ್ಲ, ಅವರ ಗ್ರಹಚಾರ ಕಾರಣ ಅಷ್ಟೇ. ಇನ್ನು 90% ಎಲ್ಲ ಚೆನ್ನಾಗಿ ಸ್ವಯಂ ಉದ್ಯೋಗಿಗಳಾಗಿ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವಂಥ ಸಮರ್ಥತೆ ಉಳ್ಳವರಾಗಿದ್ದಾರೆ. ಈ ಕ್ರಮದಲ್ಲಿ ಇನ್ನು ಮುಂದೆಯೂ ಕೂಡ ಇದು ನನ್ನ ಆರೋಗ್ಯ ಸ್ಥಿತಿ ಚೆನ್ನಾಗಿದ್ದರೆ ನಾನು ಮುಂದುವರಿಸ್ಕೊಂಡು ಹೋಗೋಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ಈಗ ನಿಮ್ಮ ಚಾನೆಲ್ಗಳಲ್ಲಿ ಬಹಳಷ್ಟು ಜನ ಇದು ಜ್ಯೋತಿಷ್ಯವನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನನ್ನ ವಿದ್ಯಾರ್ಥಿಗಳು 4-5 ಬಂದು ಹೋದರು. ಈಗಲೂ ಜನ ನನಗೆ 3-3 ವಿದ್ಯಾರ್ಥಿಗಳು ಚಾನಲ್ನಲ್ಲಿ ಇದ್ದಾರೆ. ನಾನು ಪ್ರಚಾರ ಪ್ರಿಯನಲ್ಲ, ನನಗೆ ಪ್ರಚಾರ ಬೇಕಿಲ್ಲ. ಶಾಸ್ತ್ರದ ಮೂಲಧ್ಯೇಯಗಳನ್ನು ವಿಸ್ತರಣೆ ಮಾಡಿ ಅಂತ ಪ್ರಸಾರ ಮಾಡುವ ಮೂಲ ಉದ್ದೇಶ ಅಷ್ಟೇ ಇದು. ಹಾಗಾಗಿ ನೀವೆಲ್ಲ ಇಂದು ಬಂದು ನಮಗೆಲ್ಲ ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಸಹಕಾರಕ್ಕೆ ಅತ್ಯಂತ ಆಭಾರಿಯಾಗಿದ್ದೇನೆ. ಎಲ್ಲರಿಗೂ ಭಗವಂತ ಶ್ರೇಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೋರ್ಕೋತು. ಪ್ರತಿ ವರ್ಷ ಎಷ್ಟು ವಿದ್ಯಾರ್ಥಿಗಳು? ಈ ವರ್ಷ 280 ಇದ್ದಾರೆ. ಕಳೆದ ವರ್ಷ 460 ಕೊಟ್ಟಿದ್ದೆ. ಹಾಗಾಗಿ ಪ್ರತಿ ವರ್ಷ ಜಾಸ್ತಿ ಆಗ್ತಾರೆ. ನಮ್ಮಲ್ಲಿ 5 ಕೋರ್ಸ್ ಇದೆ. 5 ಕೋರ್ಸನ್ನು ನಾವೇ ಸಿಲೆಬಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಇದರಲ್ಲಿ ಆಡಳಿತ ಮಂಡಳಿ ಅಂತ, ಸೇವಾ ಮಂಡಳಿ ಅಂತ ಮಾಡ್ಕೊಂಡಿವಿ. ಸೇವಾ ಮಂಡಳಿಯಲ್ಲೆಲ್ಲ ಎಲ್ಲ ವಿದ್ವಾಂಸರುಗಳೇ ಇದ್ದಾರೆ. ನೀವು ನೋಡಿರಬೇಕು ಸೇವಾ ಮಂಡಳಿಯನ್ನು ಒಂದ್ಸರಿ ಗ್ಲಾನ್ಸ್ ಮಾಡಿ. ನಾವೆಲ್ಲ ಸೇರಿಕೊಂಡು ಮಾಡಿರುವಂಥ ಸಿಲೆಬಸ್ಸು. ಮತ್ತು ಈಗ ಸಂಯುಕ್ತ ವಿಶ್ವವಿದ್ಯಾಲಯದಲ್ಲಿ ಒಂದು ಸರ್ಟಿಫಿಕೇಟ್ ಕೋರ್ಸು, ಡಿಪ್ಲೊಮಾ ಕೋರ್ಸನ್ನು ಮಾಡಿದ್ದಾರೆ. ಆ ಸಿಲೆಬಸ್ ಕಮಿಟಿ ಚೇರ್ಮನ್ ನನ್ನನ್ನೇ ಮಾಡಿದ್ರು. ಮಲೆಪುರಂ ವೆಂಕಟೇಶ್ ಅವರು ವಶಾಂತರಾಗಿದ್ದಾಗ ಆ ಸಿಲೆಬಸ್ ಎಲ್ಲ ನಾನೇ ಮಾಡಿಕೊಟ್ಟಿದ್ದೀನಿ. ಅವರು ಕೂಡ ಮಾಡ್ತಾರೆ. ಅದು 6 ಕೋರ್ಸಸ್ ಸೆಮಿಸ್ಟರ್ ಸ್ಕೀಮ್ ಪ್ರಕಾರ. ಅದರಲ್ಲೂ ಒಂದು 400 ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ, ನಾಟ್ ಇಂಡಿಯಾ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪರೀಕ್ಷೆ ತಗೊಂಡು ಪಾಸ್ ಮಾಡ್ಕೋತಾರೆ. ಅದಕ್ಕೆ ಅವರೇ ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ಕೊಡ್ತಾರೆ. ಅದಕ್ಕೆ ಒಂದು ಫೆಡರೇಷನ್ ಅಂತ ಮಾಡ್ಕೊಂಡಿದ್ದಾರೆ. ಫೆಡರೇಷನ್ ಚೀಫ್ ಅಡ್ವೈಸರ್ ನಾನು. ಫೆಡರೇಷನ್ನೇ ಕ್ವಶನ್ ಪೇಪರ್ ತಯಾರು ಮಾಡುತ್ತೆ. ಫೆಡರೇಷನ್ ಅವರೇ ವ್ಯಾಲ್ಯೂ ಮಾಡ್ತಾರೆ. ಸರ್ಟಿಫಿಕೇಟನ್ನು ವಿಶ್ವವಿದ್ಯಾಲಯ ಇಶ್ಯೂ ಮಾಡ್ತದೆ. ಆ ಚಾನಲ್ನಲ್ಲೂ ನಡ್ಕೊಂಡು ಹೋಗ್ತಾರೆ. ಬಟ್ ಅದು ಸೀಮಿತ, ಸಿಲೆಬಸ್ ಸೀಮಿತ, ವಿಸ್ತಾರ ಇಲ್ಲ ಅಷ್ಟೇ. ಕೇವಲ ಒಂದು 2-3 ಸೆಮಿಸ್ಟರ್ಗೆ ಸೀಮಿತ ಆಗೋಗುತ್ತೆ. ಮುಂದಿನ ಪೂರ್ಣ ಪ್ರಮಾಣದ ಅಧ್ಯಯನ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಸೇರಿಕೊಂಡು ಅಧ್ಯಯನ ಮಾಡ್ಬೋದು. ಇಲ್ಲ ಪರೀಕ್ಷಾ ಫೀ ಶುಲ್ಕ ಅಂತ ತಗೋತೀನಿ ಅಷ್ಟೇ. ಪರೀಕ್ಷಾ ಶುಲ್ಕ 250-300. ಎಲ್ಲ ಆ್ಯನ್ಯುಯಲ್ ಕೋರ್ಸಸ್ಸು ಮ್ಯಾಕ್ಸಿಮಮ್ 5 ಇಯರ್ಸ್.
ನನ್ನ ಹೆಸರು ಪುಟ್ಟವನ್ನಯ್ಯ ಅಂತ. ಸಿದ್ಧಾಂತ ಎನ್ನುವುದು ಅದು ಡಿಲೀಟ್ಗೆ ಈಕ್ವಲ್ ಆದ ಒಂದು ಎಕ್ಸಾಮ್ ಅದು. ನಾನು 1961 ಇಸ್ವಿನಲ್ಲಿ ಆಂಧ್ರ ಯೂನಿವರ್ಸಿಟಿಯಲ್ಲಿ ಪಾಸ್ ಮಾಡಿದ್ದದನ್ನು ಸಿದ್ಧಾಂತ ಅಂತ ಬರ್ಕೋತಾ ಇದ್ದೀನಿ ಅಷ್ಟೇ. ಇನ್ನು ಕಾರ್ಯಕ್ರಮದಲ್ಲಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು, ಸಂಗಮೇಶ್ವರ ಚಿದಂಬರ ಭಟ್, ಪುಟ್ಟ ಹೊನ್ನಯ್ಯ, ಚಂದ್ರಶೇಖರ್, ನಾಗಭೂಷಣ್ ಆರಾಧ್ಯರವರು ಹಾಜರಿದ್ದರು. ಎಸ್ಪಿಎಂ ಮಂಜು ಸ್ನೇಹ ಬಳಗದ ವತಿಯಿಂದ ನಗರದ ಗೋಕುಲಂನ ಸಾಂಸ್ಕೃತಿಕ ಭವನದ ಆವರಣದಲ್ಲಿ ಗಿಡ ನೆಡುವ ಮತ್ತು ಮನೆ ಮನೆಗೆ ತೆರಳಿ ಗಿಡ ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸರ್ ಹಿಂದೆ ಬನ್ನಿ ಸರ್, ಒಂಚೂರು ವೈಡ್ ಆಗಿ ಮೇಲಿಂದ. ಅವರು ವಾಟರ್ ಇಂಜಿನಿಯರ್, ಆಮೇಲೆ ನೀರಿಗೆ ಬಿಡಿಸ್ಬಿಟ್ಟಿರೋಣ ಇಲ್ಲಿ ನೋಡಿ ಹಿಂಗೆ. ಹಾಂ ಓಕೆ, ಅದು ಸ್ಟಿಕ್ ತಗೊಳ್ಳಿ ಸ್ಟಿಕ್. ಅದು ಹಿಂದೆ ಹೋಗಿ, ಹಿಂದೆ ಹಿಂದೆ ಹೋಗಿ ಅಲ್ಲ ಮೇಡಮ್, ಹೋಗಿ ಹೋಗಿ ಅಲ್ಲಿ ಹಿಂದೆ ಹೋಗಿ ಅಲ್ಲ ತೆಗ್ದಿದ್ದೀನಿ ಬಿಡಿ ಸರ್, ಕಳಿಸ್ತೀನಿ. ಮಂಜುವ್ರೆ ಒಂಚೂರು ನೋಡಿ ಸರ್. ಆಯ್ತು ಸರ್, ಮೊಬೈಲ್ ಒಂಚೂರು ಹಿಂಗಡೆ ಬನ್ನಿ. ಆಯ್ತಾ ಸರ್, ಒಂದು ನಿಮಿಷ. ಶಾಂತಿನಗರ ಏರಿಯಾ ಕಾರ್ಪೊರೇಟರ್ ಕರೆದಿದ್ರು, ಅಲ್ಲಿ ಹೋಗ್ಬಿಟ್ಟು ನಾ ಹೇಳಿದೆ ಬಾತೆ ಕಾಮ್ ಜಾದ ಅಷ್ಟೇ ನನಗೆ ಗೊತ್ತು ಅಂದೆ. ಅದೇ ಇಲ್ಲೂ ಅದೇ ಹೇಳೋದು, ಮಾಡ್ತಾ ಇರಬೇಕು ಜಸ್ಟ್ ಡೂ ಇಟ್ ಅಷ್ಟೇ ನನ್ನ ಫಿಲಾಸಫಿ. ಅದಕ್ಕಿಂತ ಜಾಸ್ತಿ ಹೇಳಲಿಕ್ಕೆ ನಾನು ಆಸೆ ಪಡಲ್ಲ. ಒಂದೇ ಒಂದು ಅಬ್ಸರ್ವೇಷನ್ ಅಂದರೆ, ನಾವು ನೆಡುವಾಗ ತೋರಿಸೋ ಉತ್ಸಾಹ ಮತ್ತು ಅದಕ್ಕೆ ನೀರು ಹಾಕಿ ಪೋಷಣೆ ಮಾಡಿ ಒಂದು 6 ತಿಂಗಳಾದರೂ ಸ್ವಲ್ಪ ಅದೊಂದು ಬಲಿಷ್ಠವಾಗಿ ಆಗೋದನ್ನು ನೋಡೋದಕ್ಕೆ ಎಲ್ಲರೂ ಸ್ವಲ್ಪ ಶ್ರಮ ಪಡಬೇಕು ಅಂತ ಹೇಳಿ ನನ್ನ ಥ್ಯಾಂಕ್ ಯು. ನಮ್ಮ ಅಧ್ಯಕ್ಷರಾದಂಥ ಸಿದ್ಧರಾಜ್ಯ ಹರಸರವರು ದಯಮಾಡಿ ಒಂದೆರಡು ಮಾತಾಡ್ತಾರೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗೋಕುಲ ನಿವಾಸಿಗಳ ಬಂಧುಗಳು ಮತ್ತು ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥವರು ನಮ್ಮ ಹೆಮ್ಮೆಯ ಕಾರ್ಪೊರೇಟರ್ ಎಸ್ ಪಿ ಎಂ ಮಂಜು, ಮತ್ತು ಇವತ್ತು ಅದಕ್ಕೆ ಸಹಕಾರವನ್ನು ನೀಡ್ತಿರ್ತಕ್ಕಂಥ ಪ್ರಶಾಂತ್ ಪ್ರಶಾಂತ್ ಅವರು, ಹಾಗೂ ನಮ್ಮ ದೇವಸ್ಥಾನ ಹಿಂದೆಯೇ ಇರ್ತಕ್ಕಂಥ ನಮ್ಮ ರಾಘವನ್ ಅವರು ಫೇಮಸ್, ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಕಾರ್ಪೊರೇಷನ್ ಅಫೀಸರ್ಗಳು. ಇದು ಒಂದು ಬಹಳ ಸತ್ಕಾರ್ಯ. ನಿಜಕ್ಕೂ ಕೂಡ ಇವತ್ತಿನ ದಿವಸ ನಮ್ಮದು ಇಂಡಿಯಾ ದೇಶ ಮತ್ತು ಅದರಲ್ಲೂ ಬೆಂಗಳೂರು ನೀವು ಡೇಂಜರ್ ಝೋನ್ನಲ್ಲಿರೋವಾಗ ಸೌತ್ ಆಫ್ರಿಕಾದಲ್ಲಿ ಪ್ರಿಟೋರಿಯಾದಲ್ಲಿ ಇವತ್ತು ನೀರನ್ನ ಅಳತೆ ಮಾಡಿಕೊಡ್ತಿದ್ದಾರೆ, ದುಡ್ಡು ಕೊಡಬೇಕು ಅದು ಸಿಗಲ್ಲ, ಆ ಸ್ಥಿತಿಗೆ ಬಂದಿದೆ. ಆ ಇದಕ್ಕೆ
ಅದಕ್ಕೆ ನೆಕ್ಸ್ಟ್ ಇನ್ ಲೈನ್ ಇಂಡಿಯಾ ದೇಶನೇ ಇದೆ. ಸೊ ಅಂತಹ ಕಷ್ಟದಲ್ಲಿ ಇದೀವಿ ನಾವು ನಿಜವಾಗಿ ಹೇಳಿದ್ರೆ. ಈಗಾಗಲೇ ಅನುಭವಿಸ್ತಾ ಇದ್ದೀವಿ, ಎಷ್ಟೋ ಕಡೆ ನೀರೇ ಇಲ್ಲ, ಬಾವಿ ತೊಡೆದ್ರೂ ಇಲ್ಲ, ಬೋರ್ ಹಾಕಿದ್ರೂ ಇಲ್ಲ. ಸೊ ಅದರಿಂದ ಇದು ಬಹಳ ಆದ್ಯ ಕರ್ತವ್ಯ. ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ಮುಂಚೆ ನಮಗೆ ಪ್ರೇಕ್ಷೆ ಇದಾಗ ಪ್ರೇರಣೆ ಕೊಡ್ತಾವ್ರೆ ಅಂತ ಹೇಳ್ಬೋದು. ಏಕೆಂದರೆ ಇದು ಸುಲಭ ಅಲ್ಲ, ಸಂಪರ್ಕ ಸೇವೆ ಮಾಡ್ತೀವಿ ಅನ್ನೋದು ಸುಲಭ, ಆದರೆ ಆ ಟೈಮ್ಗೆ ಇರಬೇಕು, ಎಲ್ರಿಗೂ ಯಾರು ಬರಲಿ ಬರದೆ ಹೋಗಲಿ ಮಂಟು ಇರಬೇಕು, ಮತ್ತು ನಮ್ಮ ಕಾರ್ಪೊರೇಷನ್ ಇರಬೇಕು. ಹಾಗೆ ಇದಕ್ಕೆಲ್ಲ ತುಂಬ ಕಷ್ಟದ ಕೆಲಸ ಇವೆಲ್ಲ, ಆದರೆ ಆ ಪ್ರೀತಿ ವಿಶ್ವಾಸ ಇರಬೇಕು. ಸೊ ಅದನ್ನು ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ. ಯಾಕೆಂದರೆ ಹಶಿಯಲ್ಸು ಅಷ್ಟೇ, ಎಲ್ಲ ಬೆಳಗ್ಗೆ ಎದ್ದು ಅವರ ಪಾರ್ಗವ್ರು ಇದ್ದಾಗ ಇವ್ರು ಬರಬೇಕು, ಇವರು ಬರಬೇಕು, ನಾವು ಬಂದಿರೋದು ಸರಿ, ಎಷ್ಟೋ ಸ್ವಲ್ಪ ಜನ ನಾವು ಬಂದಿವಿ. ಸೊ ಅದರಿಂದ ಇದಕ್ಕೆ ಇದಕ್ಕೂ ಕೂಡ ನಾವು ಗೋಕುಲಂ ನಿವಾಸಿಗಳ ಪರವಾಗಿ ಎಲ್ರಿಗೂ ಕೂಡ ಸ್ಪೆಷಲಿ ಮಂಜುಗೆ ನನ್ನ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಮತ್ತು ರಾಘವರಾಗ ಈಗಲೇ ಹೇಳಿದಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದೇ ಆರ್ ಡೂಯಿಂಗ್ ಎ ಗುಡ್ ಜಾಬ್, ಬಟ್ ನಾವು ನೆಡೋದು ಒಂದೇ ಅಲ್ಲ, ಅದನ್ನು ಉಳಿಸಿ ಬೆಳೆಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಸಂರಕ್ಷಣೆ. ಆದ್ದರಿಂದ ಇನ್ನು ಕಾರ್ಯಕ್ರಮದಲ್ಲಿ SBM ಮಂಜು ಉಪ ಅರಣ್ಯ ಸಂರಕ್ಷಕ ಅಧಿಕಾರಿಯಾದ ಪ್ರಶಾಂತ್ ಶ್ರೀಧರ್ ರಾಜ ಅರಸರವರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮ ಕುರಿತು SBM ಮಂಜುರವರು ಮಾತನಾಡಿದರು. ವಾರ್ಡ್ ನಂಬರ್ 6 ಗೋಕುಲಂ ಹಾಗೂ ಬೃಂದಾವನ ಬಡಾವಣೆಯ ಇವತ್ತು ನಮ್ಮ ಎಲ್ಲ ಗೋಕುಲಂ ನಿವಾಸಿಗಳು ಮತ್ತು ಬೃಂದಾವನ ನಿವಾಸಿಗಳು ಮತ್ತು ನಮ್ಮ ಸ್ನೇಹ ಬಳಗ SBM ಮಂಜು ಸ್ನೇಹ ಬಳಗ ಎಲ್ಲ ಸ್ನೇಹಿತರ ಜೊತೆಗೂಡಿ ಇವತ್ತು ಮನೆ ಮನೆಗೆ ತೆರಳಿ ಅವರಿಗೆ ಒಂದು ಟ್ರೀ ಗಾರ್ಡು ಮತ್ತು ಗಿಡವನ್ನು ಕೊಡುವಂಥ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಏನು DCF ಆದಂಥ ಪ್ರಶಾಂತ್ರವರು ಮತ್ತು ನಮ್ಮ ಶ್ರೀಧರಾಜ ಅರಸರವರು ಮತ್ತು ನಮ್ಮ ರಘುಲಾಲ್ ರಾಘವನ್ರವರು ನಮ್ಮ ಗಂಗಾಧರನವರು ಮತ್ತು ಇನ್ನಿತರ ಎಲ್ಲ ಮಹಿಳೆಯರು ಮತ್ತು ನಮ್ಮೆಲ್ಲ ಬೋರೇಗೌಡರು ಸಹ ಇದ್ದಾರೆ, ಅನಿಲ್ ಸರ್ ಇದ್ದಾರೆ, ಎಲ್ಲರ ಜೊತೆಗೂಡಿ ಅವರ ಮನೆ ಮನೆಗೆ ತೆರಳಿ ಗಿಡವನ್ನು ಕೊಡುವಂಥ ಟ್ರೀ ಗಾರ್ಡ್ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನೀವು ನೋಡಿದಾಗೆ ಅವರ ಪಾತ್ರವನ್ನು ಸಹ ನಾವು ತಗೋತಾ ಇದ್ದೀವಿ. ಕೆಲವರು ಜನಗಳು ಹೇಳಿದ್ರು, ನೋಡಿ ನೀವು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ, ನಾವು ಜೊತೆ ನಿಮ್ಗೆ ಪಾಲ್ಗೊಳ್ತೀವಿ ಅಂತ ಹೇಳಿ ಅವರೇ ಗುಂಡಿ ತೋಡಿ ಅವರೇ ಗಿಡವನ್ನು ನೆಡುವಂಥ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ನಾವು ಗಿಡ ಮತ್ತು ಟ್ರೀ ಗಾರ್ಡನ್ನು ಕೊಡ್ತಾ ಇದ್ದೀವಿ. ಇದು ಯಾಕೆ ಅಂದರೆ ಜನರು ಸಹ ಇನ್ವಾಲ್ವ್ ಆಗಬೇಕು, ಅವರ ಕೆಲಸವನ್ನು ಸಹ ಮಾಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ. ಈಗಾಗಲೇ ಗಿಡಗಳನ್ನೇ ಇಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಜನರು ಸಹ ಉತ್ಸುಕತೆಯಿಂದ ಗಿಡಗಳನ್ನು ಮತ್ತು ಟ್ರೀ ಗಾರ್ಡ್ಗಳನ್ನು ಅವರ ಮನೆ ಮನೆಗೆ ಈ ಒಂದು ಆಟೋ ಮಾಡಿಕೊಂಡು ಅವ್ರ ಮನೆ ಮನೆಗೆ ಹೋಗಿ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಸಹ ಮತ್ತು ಅಧಿಕಾರಿ ವರ್ಗಗಳಿಗೂ ಸಹ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಇಲ್ಲಿ ನಗರ ಪಾಲಿಕೆ ಎಲ್ಲ ಅಧಿಕಾರಿಗಳು ಸಹ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮತ್ತು ಅರಣ್ಯ ಇಲಾಖೆಯವರು ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನ ನಾವು ಇಲ್ಲಿ ಗೋಕುಲಂ ಮತ್ತು ಬೃಂದಾವನ ಬಡಾವಣೆಯಲ್ಲಿ ಶ್ರೀಯುತರಾದಂತಹ ಮಂಜು ಅವರು ಕಾರ್ಪೊರೇಟರ್ ಅವರು ಈ ಕ್ಷೇತ್ರದಲ್ಲಿ ಅವರ ಒಂದು ಇನಿಷಿಯೇಟಿವ್ನಿಂದ ಒಂದು ಗಿಡ ನೆಡುವ ಕಾರ್ಯಕ್ರಮ ವನಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಬೃಂದಾವನ ಮತ್ತು ಗೋಕುಲ ಬಡಾವಣೆ ಎಲ್ಲ ಸಾರ್ವಜನಿಕರು ಸಹ ಅವರ ಕೈ ಸೇರಿಸಿದ್ದಾರೆ. ಇದರ ಜೊತೆಗೆ ಅವು ಈ ಬರೀ ಗಿಡಗಳನ್ನು ನೆಟ್ಟರೆ ಮಾತ್ರ ಸಾಲದು, ಅದಕ್ಕೆ ಸಂರಕ್ಷಿಸುವುದು ಅತಿ ಮುಖ್ಯವಾದದ್ದ ಒಂದು ಕೆಲಸ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಶ್ರೀ ರಘುಲಾಲ್ ಅವರು ಮೈಸೂರಿನಲ್ಲಿ ಎಲ್ಲ ಕಡೆ ನಾವು ನೋಡಿರ್ತೀವಿ ಟ್ರೀ ಗಾರ್ಡ್ಗಳ ಮೇಲೆ ರಘುಲಾಲ್ ಅಂತ ಬರೆದಿರೋದು. ರಘುಲಾಲ್ ಅವರು ಟ್ರೀ ಗಾರ್ಡ್ಗಳನ್ನು ಉಚಿತವಾಗಿ ಎಲ್ರಿಗೂ ಇಲ್ಲಿ ಈ ಬಡಾವಣೆಯ ಯಾರು ಸಾರ್ವಜನಿಕರು ಗಿಡ ನೆಡಲು ಇಷ್ಟಪಟ್ಟಿದ್ದಾರೆ ಅವರಿಗೆ ಒಂದೊಂದು ಟ್ರೀ ಗಾರ್ಡನ್ನು ಕೊಟ್ಟು ಅದನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಒಂದು ತುಂಬ ಅತಿ ಮುಖ್ಯವಾದಂತಹ ಒಂದು ನಿರ್ಧಾರವನ್ನು ಇವತ್ತು ತಗೊಂಡಿದ್ದಾರೆ. ಇದರಲ್ಲಿ ಏನು ತಿಳಿಸಿರುತ್ತದೆ ಅಂತಂದರೆ, ಒಂದು ಕೇವಲ ಒಂದು ಸರ್ಕಾರಿ ಇಲಾಖೆಯಿಂದ ಮಾತ್ರ ನಾವು ಈ ಮೈಸೂರು ನಗರವನ್ನು ಸುಂದರ ಮತ್ತು ಸ್ವಚ್ಛ ಮತ್ತು ಇದರ ಜೊತೆ ಹಸಿರುಕರಣ ಮಾಡೋಕ್ಕೆ ಸಾಧ್ಯವಾಗಲಾರದು. ಇದರಲ್ಲಿ ಎಲ್ಲ ಸಾರ್ವಜನಿಕರ ಸಹ ಸಹಯೋಗ ಬೇಕಾಗ್ತದೆ. ಸೊ ಇವತ್ತಿನ ದಿನದ ಈ ಕಾರ್ಯಕ್ರಮ ಒಂದು ಅತಿ ಒಂದು ಒಳ್ಳೆಯ ಉದಾಹರಣೆ ಆಗಿರುತ್ತದೆ. ಇದರಲ್ಲಿ ಸರ್ಕಾರಿ ಇಲಾಖೆಯವರು, ಸಾರ್ವಜನಿಕರು ಮತ್ತು NGOಗಳು ಪ್ರತಿಯೊಬ್ಬರು ಕಾರ್ಪೊರೇಟರು ಅವರ ಇನಿಷಿಯೇಟಿವ್ನಿಂದ ಎಲ್ಲರೂ ಒಂದು ಕೈ ಜೋಡಿಸಿ ಈ ಒಂದು ವನಮಹೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದೇ ರೀತಿ ಪ್ರತಿಯೊಂದು ವಾರ್ಡ್ನಲ್ಲೂ ಸಹ ಇಂಥ ಈ ರೀತಿಯ ವನಮಹೋತ್ಸವ ಕಾರ್ಯಕ್ರಮಗಳನ್ನು ಆದರೆ ಈ ಮೈಸೂರನ್ನು ನಾವು ಈಗಾಗಲೇ ಅತಿ ಸ್ವಚ್ಛವಾದ ನಗರ ಆಗಿದೆ ಕರ್ನಾಟಕದಲ್ಲಿ, ಅತಿ ಹಸಿರುಕರಣ ಹೊಂದಿರೋ ನಗರವನ್ನು ಮಾಡಬಹುದಂತ ನಾನು ಅನಿಸಿಕೆ ಹೇಳ್ತೇನೆ. ಧನ್ಯವಾದ. ನಾನು ಪ್ರಶಾಂತ್ ಕುಮಾರ್, ಉಪಾರಣ್ಯ ಸಂರಕ್ಷಣಾಧಿಕಾರಿ ಮೈಸೂರು. ನಗರದ ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ ಬಳಿ ಗೋಡೆಗಳ ಮೇಲೆ ಪರಿಸರ ಸಂರಕ್ಷಣೆಯ ಚಿತ್ರಗಳನ್ನು ಬರೆದು ಪ್ರವಾಸಿಗರ ಮತ್ತು ಭಕ್ತರ ಗಮನ ಸೆಳೆಯುತ್ತಿದ್ದಾರೆ. ವಿಜುವಲ್ ಫ್ಲೋ ಸಂಸ್ಥೆಯ ವತಿಯಿಂದ ಈ ವಿನೂತನ ಕಾರ್ಯಕ್ರಮವನ್ನು
ಆಯೋಜಿಸಿದ್ದು, ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ನಿಯಂತ್ರಣದ ಬದಲು ಅದರ ಬಳಕೆ ಅತಿ ಹೆಚ್ಚಾಗ್ತಾ ಇದೆ. ಆದ್ದರಿಂದ ನಮ್ಮ ಮೈಸೂರು ಸಂಸ್ಥೆಯ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳು ಮತ್ತು ಕೆಲ ಸ್ವಯಂ ಸೇವಕರು ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಈ ಪುಣ್ಯಕ್ಷೇತ್ರಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಸಹಸ್ರ ಸಂಖ್ಯೆಯ ಭಕ್ತರು ಬರುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈ ಕ್ಷೇತ್ರದ ಸ್ವಚ್ಛತೆ ಕುರಿತಾಗಿ ನಾಗರಿಕರಲ್ಲಿ ಪ್ರವಾಸಿಗರಲ್ಲಿ ಅರಿವು ಮೂಡಿಸಲು ಚಿತ್ರಕಲೆಗಳನ್ನು ಬಳಸ್ತಾ ಇದ್ದಾರೆ.
ಮಾರುಗಳ್ಳಿ ಮಾರುನಾಯಕ ವೇದಿಕೆ ಹಾಗೂ ಮೈಸೂರು ಜಿಲ್ಲಾ ನಾಯಕ ಸಂಘಗಳ ಒಕ್ಕೂಟಗಳ ವತಿಯಿಂದ ನಗರದ ಹಿನಕಲ್ನ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಾಯಕ ಜನಾಂಗದ ಜನಾಗೃತಿ ಸಮಾವೇಶವನ್ನು ಆಯೋಜಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಲಾಯಿತು. ಇನ್ನು ಈ ಕುರಿತು ಸ್ವಾಮೀಜಿರವರು ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಸಂಖ್ಯೆಗೆ ಅನುಗುಣವಾಗಿ ಈ ಸಮುದಾಯಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅಂಥೇಳಿ ಕಳೆದ ತಿಂಗಳ ರಾಜನಹಳ್ಳಿಯಿಂದ ರಾಜಧಾನಿಯವರೆಗೆ ಪಾದಯಾತ್ರೆಯನ್ನು ಮಾಡಿಕೊಂಡು 25ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮೂಲಕವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದೇವೆ. ಸರ್ಕಾರದ ಪರವಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ನಮಗೆ 2 ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ತಾವೇನು ಸಂವಿಧಾನಬದ್ಧವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಏನಿದೆ ಅದನ್ನು ನಾವು ಈಡೇರಿಸ್ತೀವಿ ಅಂತೇಳಿ ಈಗಾಗಲೇ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ಕ್ಯಾಬಿನೆಟ್ನಲ್ಲಿ ಒಂದು ಆಯೋಗ ರಚನೆ ಮಾಡಲಿಕ್ಕೂ ಕೂಡ ಈಗ ಶಿಫಾರಸು ಮಾಡಿದ್ದಾರೆ ಅಂತ ಹೇಳಿ ಭಾಳ ಸಂತೋಷದ ಒಳ್ಳೆಯ ಬೆಳವಣಿಗೆ. ಆ ಹಿನ್ನೆಲೆಯಲ್ಲಿ ನಮಗೆ 2 ತಿಂಗಳ ಕಾಲಾವಕಾಶ ಏನು ತೆಗೆದುಕೊಂಡಿದ್ದಾರೆ ಅದರೊಳಗಾಗಿ ಮತ್ತೆ ಸರ್ಕಾರ ಏನಾದರೂ ಏನು ಕಳೆದ 6 ದಶಕಗಳಿಂದ ನಮಗೇನು ಮುಗಿ ತುಪ್ಪ ಹಚ್ಕೊಂಡ್ಬರ್ತಾ ಇದೆ ಅದೇ ಕೆಲಸವನ್ನು ಮಾಡಿದರೆ ಬಹುತೇಕವಾಗಿ ಮತ್ತೆ ಉಗ್ರವಾಗಿರ್ತಕ್ಕಂಥ ಹೋರಾಟದ ಮೂಲಕವಾಗಿ ನಮ್ಮ ಮೀಸಲಾತಿಯನ್ನು ಪಡೆಯುವ ನಿಟ್ಟಿನಲ್ಲಿ ಈಗಾಗಲೇ ಮತ್ತೆ ನಾವು ಜಿಲ್ಲಾವಾರು ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ. ನಿನ್ನೆ ಚಾಮರಾಜನಗರ ಜಿಲ್ಲೆ 11ನೇ ಜಿಲ್ಲೆ, ಇದು ಇವತ್ತು ಮೈಸೂರು ರಾಜ್ಯದ 12ನೇ ಜಿಲ್ಲೆಯ ಪ್ರವಾಸ. ಇದು ಇವತ್ತು ನಮ್ಮ ಮೈಸೂರು ಜಿಲ್ಲೆಯ ಸಮಾಜದ ಎಲ್ಲ ಬಂಧುಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಕೈಗೆತ್ತಿಕೋಬೇಕು. ಸರ್ಕಾರ ಈಗಾಗಲೇ ನಮಗೆ ಸ್ಪಂದನೆ ಮಾಡಿದೆ. ಆ ಕಾಲಾವಕಾಶದೊಳಗೆ ಅವರು ನಮಗೆ ಮೀಸಲಾತಿಯನ್ನು ಹೆಚ್ಚಿಸ್ತಾ ಹೋದರೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಇವತ್ತು ಜಿಲ್ಲಾ ಮಟ್ಟದ ಒಂದು ಜನಜಾಗೃತಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ನಮ್ಮ ಪಾದಯಾತ್ರೆಗೆ ನಮ್ಮ ಮೈಸೂರು ಜಿಲ್ಲೆಯ ಬಂಧುಗಳು ಭಾಳಷ್ಟು ಜನರು ಪಾದಯಾತ್ರೆಯಲ್ಲೇ ಪಾಲ್ಗೊಂಡು ಹಾಗೆಯೇ ಆ ಒಂದು ಬೃಹತ್ ಪ್ರತಿಭಟನೆ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸೋಣ ಅಂಥೇಳಿ ಇವತ್ತಿನ ಒಂದು ಈ ಜಿಲ್ಲಾ ಮಟ್ಟದ ಸಭೆ, ಈ ಒಂದು ಸಭೆ ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಮೈಸೂರು ಜಿಲ್ಲೆಯ ಸಮಸ್ತ ನಾಯಕ ಸಮಾಜದ ಎಲ್ಲ ಕುಲ ಬಾಂಧವರಿಗೆ ನಮ್ಮ ಶ್ರೀಮಠದ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ.
ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಹರಿಹರದ ಶ್ರೀ ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿಗಳಾದ ಶ್ರೀ ಪ್ರಸನ್ನ ನಂದಪುರಿ ಸ್ವಾಮಿಗಳು, ಸಿದ್ದರಾಜು, ದ್ಯಾವಪ್ಪ ನಾಯಕ ಹಾಗೂ ಟಿ ಕಟ್ಮುರು ದೇವರಾಜು ಮತ್ತು ಪಡುವಾರಳ್ಳಿಯ ರಾಮಕೃಷ್ಣರವರು ಹಾಜರಿದ್ದರು. ಇಂದು ಮೈಸೂರಿನ ಬಸವೇಶ್ವರ 15ನೇ ಕ್ರಾಸ್ನಲ್ಲಿ ರಾಮಾನುಜ ರಸ್ತೆಗೆ ಹೊಂದಿಕೊಂಡಂತಿರುವ 15ನೇ ಕ್ರಾಸ್ನಲ್ಲಿ ಕಾರ್ಮಿಕರು ಅಥವಾ ಪೌರ ಕಾರ್ಮಿಕರು ಇಂದು ಬೆಳಗ್ಗೆ ಮ್ಯಾನ್ ಹೋಲ್ಗೆ ಇಳಿದು ಸ್ವಚ್ಛಗೊಳಿಸುತ್ತಾ ಇರುವ ದೃಶ್ಯ ಸಾರ್ವಜನಿಕರಿಗೆ ಕಂಡುಬಂದಿದ್ದು ಈ ದೃಶ್ಯವನ್ನು ಸಮರವಾಹಿನಿಗೆ ಕಳುಹಿಸಿಕೊಟ್ಟಿದ್ದಾರೆ. ಯಾರೇ ಆದರೂ ಮ್ಯಾನ್ ಹೋಲ್ಗೆ ಇಳಿದು ಸ್ವಚ್ಛಗೊಳಿಸುವಂತಿಲ್ಲ. ಆದ್ದರಿಂದ ಇದರನ್ವಯ ಸರ್ಕಾರ ಅಥವಾ ಜಿಲ್ಲಾಡಳಿತ ಇದಕ್ಕೆ ಉತ್ತರಿಸಬೇಕಾಗಿದೆ ಎಂದು ಸಾರ್ವಜನಿಕರು ಹಾಗೂ ಸಮರವಾಹಿನಿಯವರು ಪ್ರಶ್ನಿಸುತ್ತಿದ್ದಾರೆ. ಪ್ರಿಯಾಂಕಾ ಹಠಕ್ಕೆ ಜಯ. ಪಟ್ಟು ಬಿಡದೆ ಸೋನಭದ್ರ ಶೂಟೌಟ್ ಸಂತ್ರಸ್ತರ ಭೇಟಿ. ಕಾಶಿ ವಿಶ್ವನಾಥ ಕಾಲಭೈರವ ದರ್ಶನ ಬಳಿಕ ದಿಲ್ಲಿಗೆ ವಾಪಸ್. ಎಸ್ಪಿ ಬಿಎಸ್ಪಿಗೆ ಶಾಕ್, ಬಿಜೆಪಿಗೆ ಅಚ್ಚರಿ ಕೊಟ್ಟ ಪ್ರಿಯಾಂಕಾ ಧರಣಿ. ಕಾಂಗ್ರೆಸ್ ಬಂಡಾಯ ಶಾಸಕರು ಬಿಜೆಪಿ ಸೇರ್ಪಡೆಗೆ ಅನೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಮುಖಂಡರಿಂದ ಅಸಮಾಧಾನ ವ್ಯಕ್ತ. ಬಂಡಾಯ ಕಾಂಗ್ರೆಸ್ ಶಾಸಕರೊಂದಿಗೆ ಸರ್ಕಾರ ರಚನೆಗೆ ಬಿಜೆಪಿ ಮುಖಂಡರು ಮುಂದಾಗಿದ್ದಾರೆ. ಕೆಲ ಮುಖಂಡರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಐಎಂಎ ಜುವೆಲ್ ಸ್ಕ್ಯಾಮ್. ನಡುರಾತ್ರಿವರೆಗೂ ಇಡೀ ಅಧಿಕಾರಿಗಳಿಂದ ಮನ್ಸೂರ್ ಖಾನ್ ವಿಚಾರಣೆ. ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಐಎಂಎ ಜುವೆಲ್ಲರ್ಸ್ ಮಾಲೀಕ. ಮಹಿಳಾ ಸಂಸದೆ ರಮ್ಯಾಗೆ ಕಾರು ನೀಡಲು ಕೇರಳ ಕಾಂಗ್ರೆಸ್ ಕ್ರೌಡ್ ಫಂಡಿಂಗ್. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮುಂಬೈನಲ್ಲಿ ಬೀಡು ಬಿಟ್ಟಿರುವ ಅತೃಪ್ತ ಶಾಸಕರು ಹೊಸ ವಿಡಿಯೋ ಬಿಡುಗಡೆ ಮಾಡಿದ್ದು, ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ವೇಳೆ ಬಸವ ಕಲ್ಯಾಣ್ ಶಾಸಕ ವಿ ನಾರಾಯಣ ರಾವ್ ಮಾತನಾಡಿ ಅತೃಪ್ತ ಶಾಸಕರು ಬದುಕಿದ್ದಾರೋ ಸತ್ತಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿದ್ದರು. ಇದಕ್ಕೆ ಉತ್ತರವೆಂಬಂತೆ ಹೊಸ ವಿಡಿಯೋ ಬಿಡುಗಡೆ ಮಾಡಿರುವ 13 ಜನ ಅತೃಪ್ತ ಶಾಸಕರು ನಾವು ಜೀವಂತವಾಗಿದ್ದು ಒಟ್ಟಾಗಿದ್ದೇವೆ ಎಂದು ಸಂದೇಶ ರವಾನಿಸಿದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಬಲವರ್ಧನೆಯಾಗುತ್ತಿರುವ ಭಾರತದ ಸಾಮರ್ಥ್ಯದಿಂದ ಈಗಾಗಲೇ ಕಂಗಾಲಾಗಿರುವ ಪಾಕಿಸ್ತಾನಕ್ಕೆ ಸೇನಾಪಡೆ ಮತ್ತೊಂದು ಆಘಾತ ನೀಡಿದೆ. ಬಾಲಾಕೋಟ್ ವಾಯುದಾಳಿಯ ಬಳಿಕ ಭಾರತ ಪ್ರತಿಯೊಂದು ನಡೆಯನ್ನು ಭಯದಿಂದಲೇ ನೋಡುತ್ತಿರುವ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಭಾರತ ತನ್ನ ಅಗಾಧ ಸಾಮರ್ಥ್ಯ ಪ್ರದರ್ಶಿಸಿದೆ. ರಾಜಸ್ಥಾನದ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ಸ್ಟೇಡಿಯಂ 3ನೇ ತಲೆಮಾರಿನ ಆಂಟಿ ಟ್ಯಾಂಕ್ ಗೈಡೆಡ್ ಯುದ್ಧ ಟ್ಯಾಂಕ್ ಧ್ವಂಸ ಮಾಡುವ ಮಾರ್ಗದರ್ಶಿ ಕ್ಷಿಪಣಿ ಎನ್ಎಜಿಯು ಪರೀಕ್ಷೆಯನ್ನು ಭಾರತೀಯ ಸೇನೆಯು ಯಶಸ್ವಿಯಾಗಿ ನಡೆಸಿರುವುದು ನಡುಕ ತರಿಸಿದೆ. ಫಿಲ್ಮ್ ಸ್ಟುಡಿಯೋದಲ್ಲಿ ಗಲಭೆ ವೇಳೆ ಬೆಂಕಿ ಹಚ್ಚಿದ ಉದ್ರಿಕ್ತರು 24 ಮಂದಿ ಬಲಿ. ಬಂಗಾರದ ಜಿಂಕೆ ಹಿಮಾದಾಸ್ಗೆ ಮತ್ತೊಂದು ಸ್ವರ್ಣ ಪದಕ. ಕ್ರಿಕೆಟಿಗೆ ಬ್ರೇಕ್ ಕೊಟ್ಟು ಸೇನೆಯಲ್ಲಿ ಸೇವೆಗೆ ಮುಂದಾದ ಧೋನಿ. ನೀವು ನೋಡಿದ್ರಿ ಟೇಕ್ ಆಫ್ ನ್ಯೂಸ್. ಹೀಗೆ ಬಿಸಿ ಬಿಸಿ ಸುದ್ದಿಗಳ ಜೊತೆಗೆ ನಾವು ಬರ್ತೀವಿ. ಚಾನೆಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ಸಮರ ಟಿವಿ. ಜಸ್ಟ್ ಥಿಂಕ್ ಪಾಸಿಟಿವ್.